ಪಕ್ಷಿಗಳ ಫ್ರೆಂಡ್ಶಿಪ್ ಡೇ. ಪಕ್ಷಿಗಳು ಎಲ್ರೂ ತುಂಬಾನೇ ಸಂತೋಷವಾಗಿದ್ರು. ಚಿಚುಕಾಗಿ ಟುನಿಗುಬ್ಬಚ್ಚಿ ಚೋಟಿಗಿಳಿ ಮೂಜನಾನು ಒಳ್ಳೆ ಗೆಳತಿಯರಾಗಿದ್ರು. ಅವರು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಕಷ್ಟ ಸುಖವನ್ನ ಹಂಚಿಕೊಂಡು ಸಂತೋಷವಾಗಿದ್ರು. ಅದೇ ರೀತಿ ಅವರ ಮಕ್ಕಳಾದ ಬುಜ್ಜಿಗುಬ್ಬಚ್ಚಿ, ಚಿನ್ನುಕಾಗಿ, ಬನ್ನುಗಿಳಿ ಮೂಜನೂ ಫ್ರೆಂಡ್ಸ್ ಆಗಿದ್ರು. ಅವರು ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ರು, ಒಟ್ಟಿಗೆ ಅವರು ಓದ್ಕೊಳ್ತಾನು ಇದ್ರು. ಅರೆ ಚಿನ್ನು, ಏನು ಮಾಡ್ತಾ ಇದ್ದೀಯಾ? ಅಮ್ಮ, ನಾನು ನ್ಯೂಸ್ ಚಾನೆಲ್ನ ನೋಡ್ತಾ ಇದ್ದೀನಿ. ನಿನ್ನ ವಯಸ್ಸೇನು? ನೀ ನೋಡುವುದೇನು? ನಿನ್ನ ವಯಸ್ಸಲ್ಲಿರುವ ಎಲ್ಲ ಮಕ್ಕಳು ಕಾರ್ಟೂನ್ ಚಾನೆಲ್ನ ನೋಡ್ತಾರೆ, ಆದ್ರೆ ನೀನೇನು ನ್ಯೂಸ್ನ ನೋಡ್ತಾ ಇದ್ದೀಯಾ? ನ್ಯೂಸಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಜಗಳ ಮಾಡೋದ್ನ ತೋರಿಸ್ತಾರೆ, ಕಾರ್ಟೂನ್ ಚಾನೆಲ್ ಅಲ್ಲಿ ಏನ್ ಜಗಳ ನಡೆಯುತ್ತೆ? ಅದಕ್ಕೇನೆ ನನಗೆ ನ್ಯೂಸ್ ನೋಡೋದು ಅಂದ್ರೆ ತುಂಬಾ ಇಷ್ಟ. ಹಾಗೆ ಚಿನ್ನುಕಾಗಿ ಚಿಚುಕಾಗಿ ಹತ್ರ ಹೇಳ್ತಾ ಇದ್ದ. ಆವಾಗ ಬುಜ್ಜಿಗುಬ್ಬಚ್ಚಿನ ಕರ್ಕೊಂಡು ಟುನಿಗುಬ್ಬಚ್ಚಿ ಚಿಚುವಿನ ಮನೆಗೆ ಬಂದ್ಲು. ಅರೆ ಟುನಿ, ಏನ್ ಇಲ್ಲಿಗ್ ಬಂದಿದೀಯಾ? ನಿನಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಹೇಳ್ಬೇಕು. ಎಲ್ಲಾರು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ನಾವು ಕೂಡ ಯಾಕೆ ಸೆಲೆಬ್ರೇಷನ್ ಮಾಡಬಾರ್ದು? ಏನು, ಫ್ರೆಂಡ್ಶಿಪ್ ಡೇನ ಈ ರೀತಿ ದಿನ ಕೂಡ ಇದೆಯಾ? ನನಗೆ ಗೊತ್ತೇ ಇಲ್ವೇ. ನನಗೆ ಕೂಡ ಗೊತ್ತಿಲ್ಲ, ಈ ವಿಷಯನ ನನಗೆ ಬುಜ್ಜಿನೇ ಹೇಳಿದ್ಲು. ಹೌದು, ನನಗೆ ಕೂಡ ನಿನ್ನೆನೇ ಗೊತ್ತಾಯ್ತು, ಸ್ಕೂಲಲ್ಲಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಬಗ್ಗೆ ಹೇಳಿದ್ರು. ಇಲ್ ನೋಡು ಚಿನ್ನು, ನಾವು ಕೂಡ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡೋಣ. ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಚೋಟುಗಿಳಿ ಬನ್ನುನ ಕರ್ಕೊಂಡು ಅಲ್ಲಿಗೆ ಬಂದ್ಲು. ಇದು ಚೋಟು ಕೂಡ ಬಂದ್ಲು. ಇಲ್ ನೋಡು ಚೋಟು, ನಾವು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಷನ್ ಮಾಡೋಣ. ಈ ರೀತಿ ಒಂದು ದಿನನ ನಾವು ಸೆಲೆಬ್ರೇಷನ್ ಮಾಡ್ಲೇ ಇಲ್ವಲ್ಲ. ಮುಂದೆ ಬರುವಂತಹ ಭಾನುವಾರ ನಾವೆಲ್ಲರೂ ಒಂದೇ ಕಡೆ ಸೇರಿ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಷನ್ ಮಾಡೋಣ. ಹಾಗೆ ಎಲ್ರೂ ಸ್ನೇಹಿತರ ದಿನನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡ್ರು. ಅದ್ರ ಬಗ್ಗೆ ಮಾತಾಡ್ಕೊಂಡು ಎಲ್ರು ಅವರವರ ಮನೆಗೆ ಹೋದ್ರು. ಮನೆಗೆ ಹೋಗಿ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಈ ರೀತಿ ಮಾತಾಡ್ತಾ ಇದ್ರು. ನಾವೆಲ್ಲರೂ ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಬೆಳೆದವರು, ಆದ್ರೆ ಈ ರೀತಿ ಫ್ರೆಂಡ್ಶಿಪ್ ಡೇನ ನಾವು ಯಾವಾಗ್ಲೂ ಸೆಲೆಬ್ರೇಷನ್ ಮಾಡಿಲ್ಲ. ನೀವೇನು ಚಿಂತೆ ಮಾಡ್ಬೇಡಿ ಅಮ್ಮ, ಈ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ನ ಹೇಗೆ ಮಾಡೋದು ಅಂತ ನಾನ್ ನಿಮ್ಗೆ ಹೇಳಿಕೊಡ್ತೀನಿ. ಮೊದಲು ನೀವು ನಿಮ್ಮ ಫ್ರೆಂಡ್ಸಿಗೋಸ್ಕರ ಒಂದು ಗಿಫ್ಟ್ ನ ತೆಗೆದುಕೊಡ್ಬೇಕು. ಗಿಫ್ಟ್ ಖಂಡಿತವಾಗಿ ತೆಗೆದುಕೊಡ್ತೀನಿ. ಚೋಟುವಿಗೆ ರೇಷ್ಮೆ ಸೀರೆ ಅಂದ್ರೆ ತುಂಬಾ ಇಷ್ಟ, ಚಿಚ್ಚುಕಾಗೆಗೆ ಬೆಳ್ಳಿ ಆಭರಣ ಅಂದ್ರೆ ತುಂಬಾ ಇಷ್ಟ. ಈ ವಸ್ತುಗಳನ್ನ ತಗೊಳ್ಳಿಕ್ಕೆ ತುಂಬಾ ಹಣ ಖರ್ಚಾಗುತ್ತೆ. ಹಣ ಖರ್ಚಾದ್ರೂ ಕೂಡ ಪರವಾಗಿಲ್ಲ, ನಾನು ನನ್ನ ಗೆಳೆಯರಿಗೋಸ್ಕರ ಏನು ತೆಗೆದುಕೊಟ್ಟಿಲ್ಲ. ಹಣ ಖರ್ಚಾದ್ರೂ ಪರವಾಗಿಲ್ಲ, ಈ ಸಲ ಅವ್ರಿಗೆ ಇಷ್ಟವಾದ ವಸ್ತುಗಳನ್ನ ತೆಗೆದುಕೊಟ್ರೆ ತುಂಬಾನೇ ಸಂತೋಷ ಪಡ್ತಾರೆ. ಹಾಗೆ ಟೊನೆಗುಪ್ಪಚ್ಚಿ ಅವಳ ಗೆಳತಿಯರಿಗೋಸ್ಕರ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ಲು. ಈ ಕಡೆ ಚೋಟುಗಿಳಿನು ಅವಳ ಮಗ ಬನ್ನುಗಿಳಿ ಹತ್ರ ಈ ರೀತಿ ಹೇಳಿದ್ಲು. ಚಿನ್ನು, ಫ್ರೆಂಡ್ಶಿಪ್ ಡೇಗೆ ಗಿಫ್ಟ್ ಕೊಡ್ಬೇಕಂತೆ? ಹೌದಮ್ಮ, ಫ್ರೆಂಡ್ಸ್ ಗಳಿಗೋಸ್ಕರ ಗಿಫ್ಟ್ ನ ತೆಗೆದುಕೊಡ್ಬೇಕು. ಹೌದು, ನಿಮ್ಮ ಫ್ರೆಂಡ್ಸ್ಗೋಸ್ಕರ ಏನ್ ಗಿಫ್ಟ್ ನ ತೆಗೆದುಕೊಡ್ತೀರಾ ನೀವು? ತುನಿ ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಸರಿಯಾದ ಪಾತ್ರೆಗಳೇ ಇಲ್ಲ, ಅದಕ್ಕೇನೆ ಅವಳಿಗೆ ಅಡಿಗೆ ಮಾಡಕ್ಕೆ ಬೇಕಾದ ಪಾತ್ರೆಗಳನ್ನ ತೆಗೆದುಕೊಡ್ತೀನಿ. ಚಿಚ್ಚುಕಾಗೆಗೆ ಮಿಠಾಯಿ ಅಂದ್ರೆ ತುಂಬಾನೇ ಇಷ್ಟ, ಅವಳ ಮಗನಿಗೋಸ್ಕರ ಎಲ್ಲ ಅಡಿಗೆನ ಮಾಡಿ ಕೊಡ್ತಾಳೆ ಹೊರತು ಅವಳಿಗೆ ಬೇಕಾದ ಅಡಿಗೆನ ಅವಳು ಮಾಡ್ಕೊಳ್ಳೋದೇ ಇಲ್ಲ. ಅವಳಿಗಿಷ್ಟವಾದ ಎಲ್ಲ ಮಿಠಾಯಿನ ನಾನು ಮಾಡಿ ಕೊಡ್ತೀನಿ, ಅದು ಕೂಡ ಪ್ಯೂರ್ ತುಪ್ಪದಲ್ಲೇ ಮಾಡ್ಕೊಡ್ತೀನಿ. ಅಯ್ಯೋ ಏನಮ್ಮ, ಎಲ್ಲರೂ ಫ್ರೆಂಡ್ಸಿಗೋಸ್ಕರ ಗಿಫ್ಟ್ ನನ್ನೇ ತೆಗೆದುಕೊಡ್ತಾರೆ, ಆದ್ರೆ ನೀವೇನು ಮನೆಗೆ ಬೇಕಾದ ಸ್ಟೀಲ್ ಪಾತ್ರೆ ಅಂತೆ, ನಿಮ್ಮ ಫ್ರೆಂಡಿಗೆ ಇಷ್ಟವಾಗಿರುವ ಮಿಠಾಯಿ ತುಪ್ಪದಲ್ಲಿ ಮಾಡಿದ್ದು ಅಂತ ತೆಗೆದುಕೊಡ್ತೀರಾ? ಸರಿಯಾದ ಗಿಫ್ಟ್ ನ ತೆಗೆದುಕೊಡಿ ಅಮ್ಮ. ನಿಮ್ಮ ವಯಸ್ಸಲ್ಲಿರುವ ಮಕ್ಕಳು ಬೆಳೆ ಬಾಳುವ ವಸ್ತುಗಳನ್ನ ತಗೊಂಡು ಅದನ್ನ ವೇಸ್ಟ್ ಮಾಡ್ತೀರಾ, ಆದ್ರೆ ನಾವು ಹಾಗೆ ಅಲ್ಲ. ನಮ್ಮ ಫ್ರೆಂಡ್ಸಿಗೆ ಬೇಕಾದ ವಸ್ತುಗಳನ್ನ ತಗೊಂಡು ಗಿಫ್ಟ್ ಆಗಿ ಕೊಡೋದೇ ಸರಿ. ಹಾಗೆ ಚೋಟುಗಿಳಿ ಬನ್ನುಗಿಳಿ ಹತ್ರ ಹೇಳಿದ್ಲು. ಇನ್ನೊಂದ್ ಕಡೆ ಚಿಚುಕಾಗಿ ಚಿನ್ನುಕಾಗಿ ಹತ್ರ ಈ ರೀತಿ ಕೇಳಿದ್ಲು. ಚಿಕ್ಕ ವಯಸ್ಸಿನಿಂದ ತುನಿ ಅಪ್ಪ ಅಮ್ಮ ಇಲ್ದೆ ತುಂಬಾನೇ ಕಷ್ಟಪಟ್ಲು, ಅವಳಿಗೆ ಒಂದು ಒಳ್ಳೆ ಬಟ್ಟೆನ ತೆಗೆದುಕೊಡ್ಬೇಕು. ಅವಳಿಗೆ ಸಿಟಿಯಲ್ಲಿ ಮಾರುವ ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ಅಂದ್ರೆ ತುಂಬಾನೇ ಇಷ್ಟ, ಆದ್ರೆ ಏನ್ ಮಾಡೋದು, ಕುಟುಂಬ ಕಷ್ಟದಿಂದ ಯಾವುದು ಹಾಕಕ್ಕಾಗಿಲ್ಲ. ಏನಾದ್ರೂ ಸರಿ, ಈ ವರ್ಷ ಫ್ರೆಂಡ್ಶಿಪ್ ಡೇಗೆ ಸಿಟಿಯಲ್ಲಿ ಮಾರುವ ಆ ಬಟ್ಟೆನ ತಗೊಬಂದು ತುನಿಗೆ ಕೊಡ್ಬೇಕು. ಈ ಕಡೆ ಚೋಟು ಕಾಲ್ ನೋವಲ್ಲಿ ಕಷ್ಟಪಡ್ತಿದ್ದಾಳೆ, ಕಾಲ್ ನೋವಿಗೆ ಪಟ್ಟಣದಲ್ಲಿ ಏನೋ ತೈಲ ಮಾರ್ತಿದ್ದಾರಂತೆ, ಅದನ್ನ ತಗೊಬಂದು ಚೋಟುಗೆ ಗಿಫ್ಟ್ ಆಗಿ ಕೊಡ್ಬೇಕು. ಅಯ್ಯೋ ಅದೆಲ್ಲ ಯಾಕಮ್ಮ, ಒಂದು ಬ್ಲೌಸ್ ನ ತಗೊಬಂದು ಗಿಫ್ಟ್ ಆಗಿ ಕೊಟ್ರೆ ಮುಗಿಯುತ್ತೆ ಅಲ್ವಾ? ಅರೆ ನನ್ ಫ್ರೆಂಡ್ಸ್ ಬಗ್ಗೆ ನಿನಗೆ ಏನ್ ಗೊತ್ತು, ಚಿಕ್ಕ ವಯಸ್ಸಿನಿಂದ ನಾವು ಒಟ್ಟಿಗೆ ಬೆಳೆದವರು, ನಾನು ಅನಾಥೆಯಾಗಿದ್ದವಳು,
ಚೋಟೂನು ತುನೀನು ಅವ್ರ ಜೊತೆ ಇರುವ ವಸ್ತುಗಳನ್ನ ನನಗ್ ಕೊಟ್ಟು ಸರಿಸಮವಾಗಿ ನೋಡ್ಕೊಳ್ತಾರೆ. ನನ್ ಫ್ರೆಂಡ್ಶಿಪ್ಗೋಸ್ಕರ ನಾನು ಇದನ್ನು ಮಾಡದಿದ್ರೆ ಹೇಗೆ? ಹಾಗೆ ಒಬ್ರು ಇನ್ನೊಬ್ರಿಗೋಸ್ಕರ ಗಿಫ್ಟ್ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಮೊದಲು ತುನಿಗು ಬಚ್ಚಿ ಅವಳ ಮಗಳು ಬುಜ್ಜಿನ ಕರ್ಕೊಂಡು ಮಾರ್ಕೆಟ್ಗೆ ಹೋದ್ಲು. ಮಾರ್ಕೆಟ್ ಅಲ್ಲಿರುವ ಲೂಸಿ ಪಾರಿವಾಳದ ಅಂಗಡಿಗೆ ಹೋದ್ರು. ಲೂಸಿ ಪಾರಿವಾಳದ ಅಂಗಡಿಯಲ್ಲಿ ಸಿಗದೇ ಇರುವ ವಸ್ತು ಅಂತ ಯಾವುದೋ ಇರಲ್ಲ. ಇಲ್ಲಿ ನೋಡು ಲೂಸಿ, ನಿನ್ನ ಅಂಗಡಿಯಲ್ಲಿರುವ ಒಂದು ಒಳ್ಳೆ ರೇಷ್ಮೆ ಸೀರೆನ ತೋರಿಸು. ಹಾಗೇನೆ ನಿನ್ನ ಅಂಗಡಿಯಲ್ಲಿ ಬೆಳ್ಳಿ ವಸ್ತುಗಳು ಸಿಗುತ್ತೆ ಅಲ್ವಾ? ಒಂದು ಬೆಳ್ಳಿಯ ಕುಂಕುಮ ಡಬ್ಬಿನ ತಗೋಬಾ. ಇಲ್ಲಿ ನೋಡಿ, ಈ ರೇಷ್ಮೆ ಸೀರೆ ತುಂಬಾನೇ ಚೆನ್ನಾಗಿದೆ. ಇದಕ್ಕೆ 2,000 ರೂಪಾಯಿ. ಹಾಗೇನೆ ಈ ಕುಂಕುಮ ಡಬ್ಬಿ ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ 3,000 ರೂಪಾಯಿ. ಅಯ್ಯೋ, ನನ್ ಜೊತೆ ಅಷ್ಟು ಹಣ ಇಲ್ಲ. ಹಾಗಾದ್ರೆ ನೀವು ರೇಷ್ಮೆ ಸೀರೆಗೆ ಬದಲು ಸಾಧಾರಣವಾದ ಸೀರೆ ತಗೊಳ್ಳಿ. ಬೆಳ್ಳಿ ಕುಂಕುಮ ಡಬ್ಬಿಗೆ ಬದಲಾಗಿ ಸ್ಟೀಲ್ ಕುಂಕುಮ ಡಬ್ಬಿ ತಗೊಳ್ಳಿ. ಇಲ್ಲ ಇಲ್ಲ, ನನಗೆ ರೇಷ್ಮೆ ಸೀರೆ ಬೆಳ್ಳಿಯ ಕುಂಕುಮ ಡಬ್ಬಿನೇ ಬೇಕು. ಹಾಗಾದ್ರೆ ನೀವು 5,000 ರೂಪಾಯಿನ ಕೊಡ್ಬೇಕು. ಹಾಗೆ ಲೂಸಿ ಕೇಳಿದ ಹಣ ತುನಿಗುಬ್ಬಚ್ಚಿ ಹತ್ರ ಇಲ್ಲ ಅನ್ನೋದ್ರಿಂದ ತುನಿ ಅವಳ ಮಗಳನ್ನ ಕರ್ಕೊಂಡು ಮನೆಗೆ ವಾಪಸ್ ಬಂದ್ಲು. ನಾನ್ ಹೇಳ್ದೆ ಅಲ್ವಮ್ಮ, ಅಷ್ಟು ಬೆಲೆ ಬಾಳುವ ವಸ್ತುಗಳನ್ನ ತೆಗೆದುಕೊಡಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ಅಂತ. ಇವಾಗ ಕೂಡ ಕಾಲ ಮಿಂಚಿಲ್ಲ, ಸಾಧಾರಣವಾದ ಒಂದು ಸಣ್ಣ ಗಿಫ್ಟ್ನ ತೆಗೆದುಕೊಡಿ. ಇಲ್ಲ ಇಲ್ಲ, ನನ್ನ ಗೆಳೆಯರಿಗೋಸ್ಕರ ನಾನು ಒಳ್ಳೆ ವಸ್ತುಗಳನ್ನೇ ತೆಗೆದುಕೊಡೋದು. ಇನ್ನು ಫ್ರೆಂಡ್ಶಿಪ್ ಡೇಗೆ 2 ವಾರ ಇದೆ ಅಲ್ವಾ? ಈ 2 ವಾರ ತುಂಬಾ ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತೀನಿ ಬುಜ್ಜಿ. ನನಗೋಸ್ಕರ 2 ವಾರ ಒಂದೊತ್ತು ಮಾತ್ರ ಊಟ ಮಾಡೋಣ. ಹಾಗೆ ಅವರು ಹಣನ ಶೇಖರಿಸಬೇಕು ಅಂತ ಅಂದ್ಕೊಂಡ್ರು. ಆದ್ರಿಂದ ಅವರು ಆ ದಿನದಿಂದ ಒಂದೊತ್ತು ಮಾತ್ರ ಊಟನ ಮಾಡ್ತಾ ಇದ್ರು. ಹಾಗೆ ಅವರು ಹಣನ ಕೂಡಿಡ್ತಾ ಇದ್ರು. ಈ ಕಡೆ ಚೋಟುಗಿಳಿ ಅವಳ ಮಗನಾದ ಬನ್ನೋನ ಕರ್ಕೊಂಡು ಲೂಸಿ ಪಾರಿವಾಳದ ಅಂಗಡಿಗೆ ಹೋದ್ಲು. ಇಲ್ಲಿ ನೋಡು ಲೂಸಿ, ನನಗೆ ಸ್ವಲ್ಪ ಸ್ಟೀಲ್ ವಸ್ತುಗಳನ್ನ ತೋರಿಸು. ಹಾಗೇನೆ ಸ್ಟೀಲ್ ಡಿನ್ನರ್ ಸೆಟ್ನ ತಗೊಂಬ. ಈ ಲಿಸ್ಟ್ ಅಲ್ಲಿರುವ ಕೆಲವು ವಸ್ತುಗಳನ್ನ ಕೂಡ ತಗೊಂಬ. ಇಲ್ಲಿ ನೋಡಿ, ಈ ಡಿನ್ನರ್ ಸೆಟ್ಟಿಗೆ 4,000 ರೂಪಾಯಿ. ಹಾಗೇನೆ ನೀವು ಹಾಕಿರುವ ವಸ್ತುಗಳ ಬೆಲೆ 3,000 ರೂಪಾಯಿ. ಇವಾಗ ತುಪ್ಪಕ್ಕೆ ಬೆಲೆ ಜಾಸ್ತಿ ಆಯ್ತಲ್ವಾ, ಅದರಿಂದ ಬೆಲೆ ಕೂಡ ಜಾಸ್ತಿ ಆಗಿದೆ. ಹಾಗೆ ಲೂಸಿ ಪಾರಿವಾಳ ಹೇಳಿದನ್ನ ಕೇಳಿ ಚೋಟಿಕಿಳಿ ತುಂಬಾನು ಬೇಜಾರು ಮಾಡ್ಕೊಂಡ್ಲು. ಅವಳ ಹತ್ರ ಅಷ್ಟು ಹಣ ಇರ್ಲಿಲ್ಲ. ಆದ್ರಿಂದ ಅವಳು ಬನ್ನುನ ಕರ್ಕೊಂಡು ಮನೆಗೆ ವಾಪಸ್ ಬಂದ್ಲು. ಬನ್ನು, ಫ್ರೆಂಡ್ಶಿಪ್ ಡೇಗೆ ಇನ್ನೂ 2 ವಾರ ಇದೆ ಅಲ್ವಾ? ಆ 2 ವಾರದೊಳಗೆ ಹೇಗಾದ್ರೂ ಕಷ್ಟಪಟ್ಟು ಹಣವನ್ನು ಕೂಡಿಡ್ಬೇಕು. ಬನ್ನು, ಇಂದಿನಿಂದ ನಾನು 2 ಗಂಟೆ ಕಾಲ ಎಕ್ಸ್ಟ್ರಾ ಕೆಲಸ ಮಾಡ್ತೀನಿ. ಆಗ ಹಣ ತುಂಬಾ ಬರುತ್ತೆ. ಆ ಹಣವನ್ನು ನನ್ನ ಫ್ರೆಂಡ್ಸಿಗೋಸ್ಕರ ಕೂಡಿಡ್ತೀನಿ. ಇನ್ನೊಂದ್ ಕಡೆ ಚಿಚುಕಾಗೇನು ಅವಳ ಮಗನ ಹತ್ರ ಈ ರೀತಿ ಹೇಳಿದ್ಲು. ಪಟ್ಟಣದಲ್ಲಿ ಇರುವ ಅಂಗಡಿಗೆ ಹೋಗಿ ಬಟ್ಟೆ ತೆಗಿಬೇಕು ಅಂದ್ರೆ ತುಂಬಾ ಹಣ ಖರ್ಚಾಗುತ್ತೆ. ಅದಕ್ಕೇನೆ ನಾನೊಂದು ತೀರ್ಮಾನ ಮಾಡಿದ್ದೀನಿ. ಇಂದಿನಿಂದ ನಾನು ಟೈಲರ್ ಕೆಲಸದ ಜೊತೆಗೆ ಕೂಲಿ ಕೆಲಸಕ್ಕೆ ಹೋಗ್ತೀನಿ. ಆಗ ತುಂಬಾ ಹಣ ಸಿಗುತ್ತೆ. ಆ ಹಣದಲ್ಲಿ ನನ್ನ ಫ್ರೆಂಡ್ಸ್ಗೆ ಬೇಕಾದ ವಸ್ತುಗಳನ್ನ ತಗೊಂಬೋದು. ಹಾಗೆ ಚಿಚುಕಾಗಿ ಟೊನಿಗುಬಚ್ಚಿ ಚೋಟಿಗಿಳಿ 3 ಜನ ಕಷ್ಟಪಟ್ಟು ಹೇಗಾದ್ರೂ ಹಣ ಸಂಪಾದನೆ ಮಾಡ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡ್ರು. ಟೊನಿ ಅಂತೂ ಒಂದೊತ್ತು ಮಾತ್ರ ಊಟ ಮಾಡ್ತಾ ಇದ್ಲು. ಚೋಟು ಸುಮಾರು ಸಮಯ ಕೆಲಸ ಮಾಡ್ತಾ ಇದ್ಲು. ಚಿಚುಕಾಗೆ 2-3 ಕೆಲಸಗಳನ್ನ ಮಾಡ್ತಾ ಇತ್ತು. ಹೀಗೆ ಎಲ್ರೂ ಕಷ್ಟಪಟ್ಟು ಅವ್ರು ಅನ್ಕೊಂಡ ಗಿಫ್ಟ್ ಅನ್ನ ತಗೊಂಡ್ರು. ಅವ್ರೆಲ್ರು ಅನ್ಕೊಂಡ ಹಾಗೆ ಭಾನುವಾರ ಅವ್ರೆಲ್ರೂ ಒಂದ್ಗೂಡಿದ್ರು. ಇಲ್ಲಿ ನೋಡು ಚೋಟು, ನಿನಗೆ ತುಂಬಾ ಇಷ್ಟವಾದ ರೇಷ್ಮೆ ಸೀರೆ ತಗೊಂಡಿದ್ದೀನಿ. ಇಲ್ಲಿ ನೋಡು ಚಿಚ್ಚು, ನಿನಗೂ ತುಂಬಾ ಇಷ್ಟವಾದ ಬೆಳ್ಳಿಯ ಕುಂಕುಮ ಡಬ್ಬಿ ತಗೊಂಡಿದ್ದೀನಿ. ಇಲ್ಲಿ ನೋಡು ಟೂನಿ, ನೀನು ಮನೆಯಲ್ಲಿ ವಸ್ತುಗಳಿಲ್ದೆ ಕಷ್ಟಪಡ್ತಿದ್ದೀಯಲ್ಲ, ಈ ಡಿನ್ನರ್ ಸೆಟ್ ನಿನಗೇನೆ. ಇಲ್ಲಿ ನೋಡು ಚಿಚ್ಚು, ಈ ಸ್ವೀಟ್ಗಳು ನಿನಗೇನೆ. ತುನಿ, ನಿನ್ಗೆ ಚಿಕ್ಕ ವಯಸ್ಸಿನಿಂದ ಪಟ್ಟಣದಲ್ಲಿ ಮಾರುವಂತಹ ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೇನೆ ಈ ಬಟ್ಟೆನ ನಿನ್ಗೋಸ್ಕರ ತಗೊಂಡೆ. ಇಲ್ಲಿ ನೋಡು ಚೋಟು, ನಿನಗೆ ಕೈಕಲ್ ನೋವು ತುಂಬಾ ಇದೆ ಅಲ್ಲ, ಅದಕ್ಕೇನೆ ನಿನ್ಗೋಸ್ಕರ ಪಟ್ಟಣದಿಂದ ತೈಲನ ತಗೊಂಬಂದಿದ್ದೀನಿ. ಹಾಗೆ ಒಬ್ರಿಗೊಬ್ರು ಆ ಗಿಫ್ಟ್ ಅನ್ನ ಕೊಟ್ಕೊಂಡ್ರು. ನಮ್ಮಅಮ್ಮ ಈ ವಸ್ತುಗಳನ್ನ ತಗೊಳ್ಳಿಕ್ಕೆ ತುಂಬಾನೇ ಕಷ್ಟಪಟ್ರು. ಹೌದು, ನಮ್ಮಅಮ್ಮ ಕೂಡ 2 ಗಂಟೆ ಕಾಲ ಎಕ್ಸ್ಟ್ರಾ ಕೆಲಸ ಮಾಡಿ ತುಂಬಾನೇ ಕಷ್ಟಪಟ್ರು. ಹೌದು, ನಮ್ಮಅಮ್ಮ ಕೂಡ 2-3 ಕೆಲ್ಸಕ್ ಹೋದ್ರು. ಇವ್ರನ್ನ ನೋಡುವಾಗ ನನಗೆ ಒಂದು ವಿಷಯ ಅರ್ಥ ಆಯ್ತು. ಒಬ್ಬರನ್ನ ನೋಡಿ ಒಬ್ರು ಹೊಟ್ಟೆ ಕಿಚ್ಚು ಪಡುವ ಈ ಕಾಲದಲ್ಲಿ ಇವರ ರೀತಿ ಒಳ್ಳೆ ಸ್ನೇಹಿತರು ಯಾರೂ ಇರೋದಿಲ್ಲ. ಹೌದು, ನಾವು ಕೂಡ ಹೀಗೆ ಒಗ್ಗಟ್ಟಿನಿಂದ ಇರ್ಬೇಕು. ಹಾಗೆ ದೊಡ್ಡವ್ರನ್ನ ನೋಡಿ ಚಿಕ್ಕ ಮಕ್ಕಳು ಕಲ್ತ್ಕೊಂಡ್ರು. ತುನಿ ಬುಜ್ಜಿಯ ಚಿಕನ್ ದೋಸೆ. ತುನಿಗುಬ್ಬಚ್ಚಿ ಅವಳ ಮಗಳಾದ ಬುಜ್ಜಿಗುಬ್ಬಚ್ಚಿ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲು. ತುನಿಗುಬ್ಬಚ್ಚಿ ಬಟ್ಟೆಗಳನ್ನ ಹೊಲ್ದು ಅದ್ರ ಮೂಲಕ ಅವಳು ಹಣ ಸಂಪಾದನೆ ಮಾಡ್ತಾ ಇದ್ಲು. ಅವಾಗವಾಗ ಬುಜ್ಜಿ ಕೂಡ ಅವಳ ತಾಯಿಗೆ ಸಹಾಯ ಮಾಡ್ತಿದ್ಲು. ಅರೆ ಏನಮ್ಮ,
ತುಂಬಾ ಬೇಜಾರಲ್ಲಿ ಇರೋ ಹಾಗಿದೆ. ಏನಾಯ್ತಮ್ಮ? ಏನು ಅಂತ ಹೇಳದ್ ಬುಜ್ಜಿ, ಮನೆಯಲ್ಲಿ ಯಾವ್ದೇ ಸಾಮಗ್ರಿನೂ ಇಲ್ಲ. ಸಾಮಗ್ರಿ ತಗೊಳನ ಅಂದ್ರೆ ನನ್ನ ಹತ್ರ ಹಣನೂ ಇಲ್ಲ. ಅರೆ ಏನಮ್ಮ, ಏನ್ ಹೇಳ್ತಾ ಇದೀಯ? ನಿನ್ನ ಹತ್ರ ಹಣ ಇಲ್ವಾ? ಯಾಕಮ್ಮ, ಯಾವಾಗ್ಲೂ ನಿನ್ನ ಹತ್ರ ಸ್ವಲ್ಪ ಹಣ ಇರ್ತಿತ್ತಲ್ವಾ? ಇವಾಗ ನೋಡಿದ್ರೆ ಹಣ ಇಲ್ಲ ಅಂತ ಹೇಳ್ತಾ ಇದೀಯ? ಏನು ಅಂತ ಹೇಳದ್ ಬುಜ್ಜಿ, ಇವಾಗೆಲ್ಲ ನನ್ನ ಹತ್ರ ಯಾರು ಬಟ್ಟೆ ಹೊಲಿಕೆ ತಗೊಂಡ್ ಬಂದು ಕೊಡ್ತಾ ಇದ್ದಾರೆ? ಎಲ್ರೂ ರೆಡಿಮೇಡ್ ಬಟ್ಟೆನೆ ಹಾಕೊಳ್ತಾ ಇದ್ದಾರೆ. ನೀನ್ ನೋಡ್ದೆ ಅಲ್ವಾ, ನಮ್ ಮಾರ್ಕೆಟ್ ಅಲ್ಲೂ ಕೂಡ ಹೊಸದಾಗಿ ಒಂದು ಬಟ್ಟೆ ಶಾಪ್ ನ ಯಾರೋ ತೆರೆದಿದ್ದಾರೆ. ಎಲ್ರೂ ಆ ಅಂಗಡಿಗೆನೆ ಹೋಗ್ತಾ ಇದ್ದಾರೆ. ನಾನ್ ಮಾತ್ರ ಏನ್ ಮಾಡಕ್ಕಾಗೋದು? ಹಾ ಹೌದಮ್ಮ, ನನ್ನ ಫ್ರೆಂಡ್ಸ್ ಕೂಡ ಇವಾಗೆಲ್ಲ ಆ ದೊಡ್ಡ ಬಟ್ಟೆ ಅಂಗಡಿಯಿಂದ ರೆಡಿಮೇಡ್ ಬಟ್ಟೆನೆ ತಗೊಂಡು ಹಾಕೊಂಡ್ ಬರ್ತಾ ಇದ್ದಾರೆ. ಬೇರೆ ದಾರಿ ಇಲ್ಲ ಬುಜ್ಜಿ, ನಾವು ಬೇರೆ ಏನಾದ್ರೂ ಒಂದು ವ್ಯಾಪಾರನ ಶುರು ಮಾಡ್ಲೇಬೇಕು. ಹಾಗೆ ತುನಿ ಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿ ಇಬ್ರು ಸೇರಿ ಏನಾದ್ರೂ ಹೊಸದಾಗಿ ಒಂದು ವ್ಯಾಪಾರ ಶುರು ಮಾಡ್ಬೇಕು ಅಂತ ಅನ್ಕೊಂಡ್ರು. ಆದ್ರಿಂದ ಅವರಿಬ್ರು ಏನ್ ವ್ಯಾಪಾರ ಶುರು ಮಾಡುದು ಅಂತ ಯೋಚನೆ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಬಂದು ನೋಡಿದಾಗ ಅಲ್ಲಿ ಹಲವು ತರದ ವ್ಯಾಪಾರಗಳು ನಡೀತಾ ಇತ್ತು. ಹೊರಗಡೆ ಇರುವ ಪರಿಸ್ಥಿತಿ ನೋಡಿದ್ರೆ ಆಹಾರ ಸಂಬಂಧಪಟ್ಟ ಯಾವ್ದಾದ್ರು ಒಂದು ವ್ಯಾಪಾರ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾ ಹೌದಮ್ಮ, ನೋಡ್ದೆ ಅಲ್ವಾ ಎಲ್ರೂ ಯಾವ್ಯಾವ ತರದ ಆಹಾರನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲ ಅಂಗಡಿಯಲ್ಲೂ ಕೂಡ ಸುಮಾರು ಪಕ್ಷಿಗಳು ನಿಂತ್ಕೊಂಡೇ ಇದ್ದಾರೆ. ಅದಕ್ಕೆ ನಾವು ಕೂಡ ಹೇಗಾದ್ರೂ ಮಾಡಿ ಒಂದು ವ್ಯಾಪಾರನ ಶುರು ಮಾಡ್ಬೇಕಮ್ಮ. ಹೌದ್ ಬುಜ್ಜಿ, ನಾನ್ ಕೂಡ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನಾವು ತಕ್ಷಣ ವ್ಯಾಪಾರನ ಶುರು ಮಾಡ್ಬೇಕು. ಆದ್ರೆ ವ್ಯಾಪಾರ ಶುರು ಮಾಡ್ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಹಣ ಬೇಕು ಅಲ್ವಾ ಅಮ್ಮ? ಸಾಮಗ್ರಿಗಳನ್ನ ತಗೊಳ್ಬೇಕು, ಅದಕ್ಕೆ ಹಣ ಇಲ್ವಲ್ಲ ನಮ್ಮ ಹತ್ರ. ಹಣಕ್ಕೆ ಇವಾಗ ನಾವ್ ಏನ್ ಮಾಡೋದು? ಅದು ನಮ್ಮೂರಲ್ಲಿ ಮಹಿಹದ್ದು ಇದೆ ಅಲ್ವಾ, ತುಂಬಾ ದೊಡ್ಡ ಶ್ರೀಮಂತೆ, ಸಾಲಕ್ಕೆ ಹಣ ಕೊಡ್ತಾರೆ. ಅವ್ರ ಹತ್ರ ಹೋಗಿ ಸ್ವಲ್ಪ ಹಣ ಸಾಲ ತಗೊಂಡು ಆ ಹಣದಲ್ಲಿ ವ್ಯಾಪಾರನ ನಾವು ಶುರು ಮಾಡೋಣ. ಹಾಗೆ ತುನಿಗುಬಚ್ಚಿ ಬುಜ್ಜಿಗುಬಚ್ಚಿ ಇಬ್ರು ಸೇರಿ ಅದೇ ಊರಲ್ಲಿರುವ ಮಹಿಹದ್ದಿನ ಮನೆಗೆ ಹೋದ್ರು. ಅರೆ ಏನ್ ತುನಿ ಈ ಕಡೆ ಬಂದಿದೀಯಾ? ಅದು ಅಮ್ಮವ್ರೆ, ನಾನೊಂದು ವ್ಯಾಪಾರ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಣ ಖರ್ಚಾಗುತ್ತೆ, ನೀವು ಹಣ ಕೊಟ್ಟು ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಅರೆ ಆದ್ರೆ ಹಣ ಕೊಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ನೀನು ಟೈಲರ್ ಕೆಲಸ ಮಾಡ್ತಿದ್ದೆ ಅಲ್ವಾ, ಇವಾಗ ಅದನ್ ಯಾಕೆ ಬಿಟ್ಟೆ? ಹೊಸದಾಗಿ ಯಾಕೆ ವ್ಯಾಪಾರ ಶುರು ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಏನು ಅಂತ ಹೇಳೋದಮ್ಮ, ಇವಾಗೆಲ್ಲ ಯಾರು ಬಟ್ಟೆನ ಹೊಲ್ದು ಹಾಕೊಳ್ತಾ ಇದ್ದಾರೆ, ಎಲ್ರೂ ರೆಡಿಮೇಡ್ ಹಾಕೊಳ್ತಾ ಇದ್ದಾರೆ. ಅದಕ್ಕೆ ಬೇನೇನಾದ್ರೂ ಹೊಸದಾಗಿ ವ್ಯಾಪಾರ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾ ಹೌದು, ಅದನ್ನು ಆಹಾರ ಸಂಬಂಧಪಟ್ಟ ಏನಾದ್ರೂ ವ್ಯಾಪಾರ ಶುರು ಮಾಡಿದ್ರೆ ಚೆನ್ನಾಗಿ ನಡೆಯುತ್ತೆ. ಅದಕ್ಕೆ ನೀವೇ ನಮಗೋಸ್ಕರ ಸ್ವಲ್ಪ ಹಣ ಕೊಟ್ಟು ಸಹಾಯ ಮಾಡ್ಬೇಕು. ಹಾಗೆ ಮಹಿಹದ್ದಿನ ಹತ್ರ ತುನಿ ಹಾಗೂ ಬುಜ್ಜಿ ಕೇಳ್ಕೊಂಡ್ರು. ಸರಿ ಸರಿ, ನಾನು ನಿನಗೋಸ್ಕರ ಹಣನ ಕೊಡ್ತೀನಿ. ಆದ್ರೆ ತಿಂಗಳು ತಿಂಗಳು ಬಡ್ಡಿ ಹಣ ನನಗೆ ಸರಿಯಾಗಿ ಬರ್ಬೇಕು. ಒಂದಿನ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ನಾನಂತೂ ಸುಮ್ನೆ ಇರಲ್ಲ. ನೆನ್ಪಲ್ಲಿಟ್ಕೋ, ಹಣದ ವಿಷಯದಲ್ಲಿ ನಾನು ತುಂಬಾನೇ ಸ್ಟ್ರಿಕ್ಟ್ ಆಗಿರ್ತೀನಿ. ಹಾಗೆ ಮಹಿಹದ್ದು ತುನಿ ಹಾಗೂ ಬುಜ್ಜಿಗೋಸ್ಕರ ಸ್ವಲ್ಪ ಹಣನ ಸಾಲ ಕೊಟ್ಟಿತ್ತು. ಬುಜ್ಜಿ ಹಾಗೂ ಟುನಿ ಇಬ್ರು ಆ ಹಣ ತಗೊಂಡು ಸಂತೋಷವಾಗಿ ಮನೆಗ್ ಬಂದ್ರು. ಅವಾಗ ಬುಜ್ಜಿ, ಅಮ್ಮ ಹಣ ಅಂತ ಕೈಗೆ ಸಿಕ್ತು, ಆದ್ರೆ ವ್ಯಾಪಾರ ಏನ್ ಶುರು ಮಾಡೋದು ಅಂತ ಏನು ಗೊತ್ತಿಲ್ವಲ್ಲಮ್ಮ. ಬುಜ್ಜಿ, ಯಾವಾಗ್ಲೂ ಟಿಫನ್ ವ್ಯಾಪಾರ ಅಂತೂ ನಷ್ಟ ಆಗಲ್ಲ. ಏನೇ ಆದ್ರೂ ಎಲ್ರೂ ಯಾವ ಸಮಯದಲ್ಲಾದ್ರೂ ಟಿಫನ್ ತಗೊಂಡು ತಿಂದೇ ತಿಂತಾರೆ. ಅದಕ್ಕೆ ನಾವು ಇಡ್ಲಿ ದೋಸೆ ಪೂರಿ ಈ ತರ ಟಿಫನ್ ಮಾಡಿ ಅದನ್ನ ವ್ಯಾಪಾರ ಮಾಡ್ಬೋದು. ಹಾಗೆ ತುನಿ ಬುಜ್ಜಿ ಇಬ್ರು ಸೇರಿ ಟಿಫನ್ ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಂಡ್ರು. ಅದಕ್ಕೋಸ್ಕರ ಬೇಕಾಗಿರುವ ವಸ್ತುಗಳನ್ನ ತಗೊಂಡ್ರು, ಹಾಗೇನೆ ಹಿಟ್ಟುಗಳನ್ನ ತಯಾರು ಮಾಡಿದ್ರು. ಆಮೇಲೆ ಮರುದಿನ ಬೆಳಗ್ಗೆ ತುನಿ ಬುಜ್ಜಿ ಇಬ್ರು ಸೇರಿ ಒಂದು ಮರದ ಕೆಳಗಡೆ ಟಿಫನ್ ಸೆಂಟರ್ ನ ಓಪನ್ ಮಾಡಿ ವ್ಯಾಪಾರ ಶುರು ಮಾಡಿದ್ರು. ಸುಮಾರು ಸಮಯನೂ ಆಯ್ತು. ಅವರಿಬ್ರು ಯಾರಾದ್ರೂ ಕಸ್ಟಮರ್ಸ್ ಬರ್ತಾರೆ ಅಂತ ಕಾಯ್ತಾ ಇದ್ರು. ಆದ್ರೆ ಎಷ್ಟೇ ಹೊತ್ತು ಕಾಯ್ತಾ ಇದ್ರು ಕೂಡ ಅವ್ರ ಅಂಗಡಿಗೆ ಕಸ್ಟಮರ್ಸ್ ಅಂತೂ ಬರ್ಲೇ ಇಲ್ಲ. ಪಾಪ ಬುಜ್ಜಿ ಹಾಗೂ ಟುನಿ ಇಬ್ರು ಕಸ್ಟಮರ್ಸ್ ಬರ್ತಾರೆ ಬರ್ತಾರೆ ಅಂತ ನೋಡ್ಕೊಂಡು ಹಾಗೇನೆ ಸಮಯನ ಹೋಯ್ತು. ಹೀಗೆ ಸ್ವಲ್ಪ ಸಮಯದ ನಂತರ ಲೂಸಿ ಅನ್ನುವ ಪಾರಿವಾಳ ಟುನಿಯ ಅಂಗಡಿಯ ಹತ್ರ ಬಂತು. ಓ ಟುನಿ, ನೀನು ಟಿಫನ್ ಸೆಂಟರ್ ಇಟ್ಕೊಂಡಿದ್ಯಾ? ಸರಿ ಸರಿ, ನನಗೋಸ್ಕರ ಸ್ವಲ್ಪ ದೋಸೆ ಮಾಡಿಕೊಡು. ಹಾ ಸರಿ ಲೂಸಿ, ಇವಾಗ್ಲೇ ಮಾಡಿಕೊಡ್ತೀನಿ. ಹಾಗೆ ಲೂಸಿ ಪಾರಿವಾಳ ಕೇಳಿದ್ರಿಂದ ತುನಿಗುಬ್ಬಚ್ಚಿ ಬಿಸಿ ಬಿಸಿಯಾಗಿ ದೋಸೆ ಮಾಡಿ ಅದನ್ನ ಲೂಸಿಗೆ ತಗೊಂಡ್ ಬಂದ್ ಕೊಟ್ಲು. ಲೂಸಿ ಪಾರಿವಾಳ ಆ ದೋಸೆನ ತಿಂದು ಈ ರೀತಿ ಹೇಳಿದ್ಲು, ದೋಸೆ ತುಂಬಾ ನಾರ್ಮಲ್ ಆಗಿದೆ, ಮನೆಯಲ್ಲಿ ಮಾಡೋ ತರನೇ ಇದೆ. ಅರೆ ಮನೆಯಲ್ಲಿ ಮಾಡೋ ತರ ಇದ್ರೆ ಅದು ಒಳ್ಳೇದೇ ಅಲ್ವಾ? ಅಯ್ಯೋ ಬುಜ್ಜಿ,
ಮನೇಲಿ ಮಾಡೋ ತರನೇ ಇದ್ರೆ ಹೋಟೆಲ್ಗೆ ಯಾರು ಬರ್ತಾರೆ? ಮನೇಲೆ ಮಾಡಿ ತಿನ್ಬೋದಲ್ವಾ? ಹೋಟೆಲ್ಗೆ ಬರೋರ್ಗೆ ಖಂಡಿತ ರುಚಿಯಲ್ಲಿ ಸ್ವಲ್ಪ ಬದಲಾವಣೆ ಇರಬೇಕು. ಅದ್ ಮಾತ್ರ ಅಲ್ಲ, ರುಚಿ ತುಂಬಾ ಚೆನ್ನಾಗಿರ್ಬೇಕು, ಹಾಗೇನೆ ಎಲ್ರಿಗೂ ಇಷ್ಟ ಆಗೋ ತರಾನೇ ಇರ್ಬೇಕು. ಸ್ವಲ್ಪನಾದ್ರು ರುಚಿ ಬದ್ಲಾದ್ರೇನೆ ಎಲ್ರು ಹೋಟೆಲ್ಗೆ ಬರೋದು. ಹಾಗಿಲ್ಲಾಂದ್ರೆ ಯಾಕೆ ಹೋಟೆಲ್ಗೆ ಬರ್ತಾರೆ? ಮನೆಯಲ್ಲೇ ಕೂತ್ಕೊಂಡು ಊಟ ಮಾಡ್ಕೊಳ್ಳಲ್ವಾ? ಹಾಗಂತ ಹೇಳಿ ಲೂಸಿ ಪಾರಿವಾಳ ಅಲ್ಲಿಂದ ಹೋಯ್ತು. ಲೂಸಿ ಪಾರಿವಾಳ ಹೇಳಿದ್ ಕೂಡ ನಿಜಾನೇ ಅಲ್ವಾ ಬುಜ್ಜಿ? ನಾವೇ ಏನಾದ್ರೂ ಹೊಸ ತರದ ಅಡಿಗೆನ ಮಾಡಿ ಮಾರ್ಬೇಕು. ಆದ್ರೆ ಏನಮ್ಮ ಬದಲಾವಣೆ ಮಾಡೋದು? ಏನ್ ಬದಲಾವಣೆ ಮಾಡೋದು ಅಂತ ಏನೂ ಅರ್ಥ ಆಗ್ತಿಲ್ವೇ? ಹಾಗೆ ತುನಿ ಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿ ಇಬ್ರು ಹೊಸದಾಗಿ ಏನಾದ್ರೂ ಒಂದು ಆಹಾರ ಮಾಡ್ಬೇಕು ಅಂತ ಅನ್ಕೊಂಡ್ರು. ಆದ್ರೆ ಏನ್ ಮಾಡುದು ಅಂತ ಗೊತ್ತಿಲ್ದೆ ಅವರು ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದ್ರು. ಹೀಗೇನೆ ದಿನಗಳು ಹೋಗ್ತಾ ಇತ್ತು. ತುನಿಗುಬ್ಬಚ್ಚಿ ಅಂಗಡಿಯಲ್ಲಿ ಕೆಲವು ಪಕ್ಷಿಗಳು ಮಾತ್ರ ಬಂದು ಊಟ ಮಾಡ್ತಾ ಇದ್ರು. ಆದ್ರಿಂದ ಅವಳಿಗೆ ಸರಿಯಾಗಿ ಲಾಭನೂ ಸಿಗ್ತಾ ಇರ್ಲಿಲ್ಲ. ಅವಳು ಖರ್ಚು ಮಾಡುವ ಹಣಕ್ಕೂ ಅವಳಿಗೆ ಬರ್ತಾ ಇದ್ದ ಲಾಭಕ್ಕೂ ತುಂಬಾನೇ ವ್ಯತ್ಯಾಸ ಇತ್ತು. ಅಮ್ಮ ಏನಮ್ಮ ತುಂಬಾ ಬೇಜಾರಲ್ಲಿ ಇದ್ಯಾ? ಏನಾಯ್ತಮ್ಮ? ಮಹಿಹದ್ ಹತ್ರ ಸಾಲ ತಗೊಂಡು ಒಂದ್ ತಿಂಗಳಾಯ್ತು ಬುಜ್ಜಿ. ನಾಳೆನೋ ನಾಡಿದ್ದು ಮಹಿಹದ್ಗೆ ಬಡ್ಡಿ ಹಣ ಕೊಡ್ಬೇಕು. ಆದ್ರೆ ಬಡ್ಡಿ ಹಣ ಕೊಡಕ್ಕೆ ನನ್ನ ಹತ್ರ ಹಣ ಇಲ್ವಲ್ಲ. ನಮ್ ವ್ಯಾಪಾರ ಬೇರೆ ಸರಿಯಾಗಿ ನಡೀತಾನೂ ಇಲ್ಲ. ಹಾಗೆ ತುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಮಾತಾಡ್ತಾ ಇದ್ದಾಗ ಆ ಸಮಯದಲ್ಲಿ ಅಲ್ಲಿಗೆ ಚೋಟುಗಿಳಿ ಬಂದ್ಲು. ನೀವಿಬ್ರು ಎಲ್ಲಿದ್ದೀರಾ? ನಿಮ್ಮ ನೋಡ್ಕೊಂಡು ಮನೆಗೆ ಹೋಗಿದ್ದೆ ನಾನು. ಏನ್ ವಿಷಯ ಚೋಟು? ನಾನು ಚಿಕನ್ ಸಾರು ಮಾಡಿದ್ದೆ, ಅದಕ್ಕೆ ನಿನಗೆ ಕೊಡ್ಬೇಕಂತ ಮನೆಗೆ ಹೋಗಿ ನೋಡಿದಾಗ ನೀವಲ್ಲಿಲ್ಲ, ಹೇಗೂ ಇಲ್ಲೇ ಇರ್ತೀರಾ ಅಂತ ಬಂದೆ. ಚಿಕನ್ ಸಾರಿದೆ, ಬಿಸಿ ಬಿಸಿ ದೋಸೆ ಮಾಡ್ಕೊಂಡು ಈ ಚಿಕನ್ ಸಾರು ಇಟ್ಕೊಂಡು ತಿನ್ನೋಡಿ, ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಂತ ಹೇಳಿ ಚೋಟುಗಿಳಿ ಆ ಚಿಕನ್ ಸಾರನ್ನ ಕೊಟ್ಟು ಅಲ್ಲಿಂದ ಹೋದ್ಲು. ಅಮ್ಮ ದೋಸೆನ ನಾನ್ ಮಾಡಿ ಕೊಡ್ತೀನಿ, ನೀನ್ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋಮ್ಮ. ಹಾಗಂತ ಬುಜ್ಜಿಗುಬ್ಬಚ್ಚಿ ದೋಸೆನ ಮಾಡ್ತಾ ಇದ್ಲು. ಆವಾಗ ಬುಜ್ಜಿಗೆ ಒಂದ್ ಆಲೋಚನೆ ಬಂತು. ಅರೆ ಮಸಾಲೆ ದೋಸೆ ತರ ಚಿಕನ್ ದೋಸೆ ಮಾಡಿದ್ರೆ ಹೇಗಿರುತ್ತೆ? ಒಂದ್ಸಲ ಟ್ರೈ ಮಾಡಿ ನೋಡೋಣವಾ? ಹಾಗೆ ಬುಜ್ಜಿಗುಬ್ಬಚ್ಚಿ ದೋಸೆನ ಹುಯ್ದು ಆಮೇಲೆ ಚಿಕನ್ ಸಾರನ್ನ ಸ್ವಲ್ಪ ತಗೊಂಡು ಆ ದೋಸೆ ಮೇಲೆ ಹಾಕದ್ಲು. ಆಮೇಲೆ ದೋಸೆನ ಮಡಚಿ ಅದನ್ನ ತಿನ್ನೋದಕ್ಕೋಸ್ಕರ ತುನಿಗುಬ್ಬಚ್ಚಿ ಹತ್ರ ತಗೊಂಡ್ ಬಂದ್ ಕೊಟ್ಲು. ಆವಾಗ ಸರಿಯಾಗಿ ಅದೇ ಸಮಯಕ್ಕೆ ಚಿಚುಕಾಗಿ ಅಲ್ಲಿಗ್ ಬಂತು. ನನಗೆ ತುಂಬಾ ಹಸ್ವಾಗ್ತಾ ಇದೆ, ಮೊದ್ಲು ನಿಮ್ ಅಂಗಡಿಯಲ್ಲಿ ಏನಿದೆಯೋ ಅದನ್ನ ಬೇಗ ಕೊಡಿ. ಹಾಗೆ ಚಿಚುಕಾಗೆ ಕೇಳಿದ್ರಿಂದ ಬುಜ್ಜಿಗುಬ್ಬಚ್ಚಿ ಅವಳಿಗೋಸ್ಕರ ಮಾಡಿದ ಆ ಚಿಕನ್ ದೋಸೆನ ಚಿಚುಕಾಗೆ ತಿನ್ನಕ್ಕೆ ಕೊಟ್ಲು. ಚಿಚುಕಾಗೆ ಬೇಗ ಬೇಗ ಆ ಚಿಕನ್ ದೋಸೆನ ತಿಂತು. ಆಹಾ ಈ ದೋಸೆ ತುಂಬಾನೇ ಅದ್ಭುತವಾಗಿದೆ, ಇಷ್ಟು ರುಚಿಯಾದ ದೋಸೆನ ನಾನು ಯಾವಾಗ್ಲೂ ತಿಂದಿದ್ದಿಲ್ಲ. ಹಾಗೆ ಚಿಚುಕಾಗೆ ಚಿಕನ್ ದೋಸೆನ ತಿಂದು ತುನಿಗೆ ಕೊಡ್ಬೇಕಾಗಿರುವ ಹಣನ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತು. ಚಿಚುಕಾಗೆ ಹೇಳಿದನ್ನ ಕೇಳಿದ್ರೆ ನನಗೊಂದು ಐಡಿಯಾ ಬರ್ತಾ ಇದೆ ಬುಜ್ಜಿ, ನಾವ್ ಯಾಕೆ ಇದೇ ರೀತಿ ಚಿಕನ್ ದೋಸೆ ಮಾಡಿ ಮಾರಬಾರ್ದು? ಹಾ ಹೌದಮ್ಮ, ಇದು ಒಳ್ಳೆ ಐಡಿಯಾನೇ. ಹಾಗೆ ಮರುದಿನ ಬೆಳಗ್ಗೆ ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಸೇರಿ ಮೊದ್ದು ಚಿಕನ್ ಸಾರನ್ನ ಮಾಡಿದ್ರು. ಆಮೇಲೆ ದೋಸೆನ ಹುಯ್ದು ಅದರಲ್ಲಿ ಆ ಚಿಕನ್ ಸಾರನ್ನ ಹಾಕಿ ದೋಸೆಗಳನ್ನ ರೆಡಿ ಮಾಡ್ತಾ ಇಡ್ತಿದ್ರು. ಹಾಗೆ ಬರೋ ಪಕ್ಷಿಗಳಿಗೆ ಆ ದೋಸೆಯನ್ನು ಕೊಟ್ರು. ಆ ಚಿಕನ್ ದೋಸೆ ಅವರೆಲ್ರಿಗೂ ತುಂಬಾನು ಇಷ್ಟ ಆಯ್ತು. ಆ ದಿನದಿಂದ ಟುನಿ ಹಾಗೂ ಬುಜ್ಜಿಯ ಅಂಗಡಿಗೆ ಸುಮಾರು ಪಕ್ಷಿಗಳು ಆ ಚಿಕನ್ ದೋಸೆ ತಿನ್ನೋದಕ್ಕೋಸ್ಕರ ಬಂದು ಹೋಗ್ತಾ ಇದ್ರು. ಹಾಗೆ ಆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಹಾಗೆ ತುನಿಗುಬ್ಬಚ್ಚಿ ಚಿಕನ್ ದೋಸೆನ ಮಾಡಿ ವ್ಯಾಪಾರ ಮಾಡಿ ಅದ್ರ ಮೂಲಕ ಹಣನ ಸಂಪಾದನೆ ಮಾಡಿ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ಲು.